ಸಮಾಜದಲ್ಲಿ ಈತನ ಎಫ್ವಿ ನೋಡ್ತಾ ಇರತಕ್ಕಂಥ ಸೈತ್ರ ಮನವಿ ಮಾಡ್ತೀನಿ ಆತನ ಬೆಂಬಲ ಕೊಡ್ತಾ ಇರ್ತಕ್ಕಂಥವ್ರು ಅದು ಎಲ್ಲ ಉತ್ತೇಜನ ಕೊಟ್ಟರೆ ಆತ ಸಮಾಜಕ್ಕೆ ಕಂಟ್ಕ ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ನಿನಗೆ ಎರಡು ಎರಡು ಕುಂಟೆ ಜಾಗ ಸೋಂಕುರದಲ್ಲಿ ರವಿ ಅವ್ರ ಹೆಸರಿಗೆ ಇದ್ದಿದ್ದೆ ಸತ್ಯ ಆದರೆ ನೀನಲ್ಲ ನಾನು ಹೇಳಿ ಜಾಗದಲ್ಲಿ ಬಂದೆ ನೀನು ಹೇಳಿದಿತಿಲ್ಲೇ ನಾನು ಹ್ಯಾಂಗೆ ಮಾಡ್ಕೊತೀನಿ ಬೆಳಗ್ಗೆ ಎತ್ತ ತಕ್ಷಣ ಹಿಂದೆ ನೋಡ್ಬೇಕಲ್ರಿ ನೀನು ಫಾಲೋನ್ಸ್ ಮಾಡ್ಕೊಂಡು ಬೆಳಗ್ಗೆ ಆರು ಗಂಟೆಗೆ ಬಂದು ಯಾ ಏನು ನೀನು ಉಟ್ಕೋ ಅರ್ಥ ಇಲ್ಲ ನಿಗೂ ಅರ್ಥ ಇಲ್ಲ ಹಂಗೆ ಬದುಕ್ತಾ ಇದಾರೆ ಯಾಕಿದ್ದಾರ ನಿನ್ನ ಪಬ್ಲಿಸಿಟಿಗೋಸ್ಕರ ಅಷ್ಟೊಂದು ಉಚ್ಚಿ ಅಂದ್ರೆ ಪಬ್ಲಿಸಿಟಿ ಅಂದ್ರೆ ನೀನು ಒಂದೇ ಒಂದನ್ನು ಒಂದು ಶ್ಲೋಕ ಹೇಳು ಒಂದು ಸಿದ್ಧಾಂತ ಹೇಳು ಒಂದು ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥವ್ರ ಬಗ್ಗೆ ಮಾತಾಡು ನಿನ್ನ ನೀನೇ ಬೈಕ್ ಅಂತ ಐ ಬರೋ ಬರ್ರೋ ಏನು ರೀ ಅರ್ಥ ಫೇಸ್ಬುಕ್ಕಲ್ಲಿ ಬಂದು ಹೊಡೆಯಕ್ಕಾಯ್ತದ ನಿನ್ನ ನೀನು ಫೇಸ್ಬುಕ್ ಅಲ್ಲಿ ಬಂದುಬಿಟ್ಟು ನಾನು ನಾನು ತನ್ನ ನಮ್ಮಲ್ಲಿ ಒಬ್ಬರ ಅವನು ಫೋಟೋ ಟ್ವೆಂಟಿ ಆತ ಪತ್ರಿಕೆ ಮಾಡಿಕೊಂಡೆ ಎಲ್ಲಾರ್ದು ದುಡ್ಡುಸ್ತು ಮಾಡ್ಕೊಂಡು ಜ್ವರ ಮಾಡ್ತಕ್ಕಂಥ ಹೆಸರಾತನ್ನ ನಿಮ್ಮ ಪ್ರೆಷರ್ ಹಂಗೈತಿ ಹಿಂಗೈತಿ ಅಂತ ಹೇಳ್ತೀವಿ ವಾಸ್ತವ ಸ್ಥಿತಿಗೆ ಗೊತ್ತಿದ್ದ ಮಾತಾಡ್ರಿ ಊರು ಸುತ್ತ ಮಾತಾಡ್ತೀಯ ಒಂದೇ ಒಂದು ಆರೋಪ ಒಂದು ಆರೋಪ ನೀವು ಕೊಡು ಗೌರ್ಮೆಂಟು ಕೊಡು ನಾನು ಬ್ಯಾಡಲಿದ್ದು ಬೇಡ ಅಂತ ಹೇಳ್ತಾ ಇಲ್ಲ ರಾಜ್ಯಪಾಲರು ತಲುಪ್ಸು ನಾನು ಬೇಡ ಅಂತ ಹೇಳಕ್ಕೆ ಹೋಗ್ತಾ ಇಲ್ಲ ಸಿ ಕೊಡು ಇ ಡಿ ಕೊಡು ಕೆಲಸದ ಸಸ್ಪೆಂಡ್ ಮಾಡ್ಸೋರ್ನ ನನಗೆ ಬೇಜಾರಿಲ್ಲ ಯಾರೋ ಎಲ್ಲ ನಿಂದೋ ಟೀಮ್ ಐತಿ ಎಫ್ ಎಲ್ ಬರೋ ನೋಡ್ತಾ ಇದ್ದೀನಿ ನಾನು ಅಯ್ಯೋ ಯಾ ಯಾ ಏನು ರೀ ನಿನ್ನ ಆಟ ಏನು ನಿನ್ನ ಉಚ್ಚಾಟ ಯಾಕೆ ಯಾವ ಪುರುಷಾರ್ಥಕಂಗೆ ಸಾಯ್ತಾ ಇದೆಯಾ ಹದಿನೇಳು ಕೇಸ್ ಇರೋ ಡಾಕ್ಯುಮೆಂಟ್ ಐತಲ್ಲ ಇದು ನಾನು ಕೊಡ್ತೀನಿ ಮಾಧ್ಯಮಕ್ಕೆ ಕೊಡ್ತೀನಿ ಹದಿನೇಳು ಕೇಸ್ ಐತಲ್ಲ ಇದು ಯಾವುದು ಇದು ಹದಿನೇಳು ಕೇಸ್ ಇರ್ತಕ್ಕಂಥ ಡಾಕ್ಯುಮೆಂಟ್ ಐತಲ್ಲ ಯಾವುದು ಇದೆಲ್ಲ ಮೇಲೆ ಯಾವುದೇ ಇದೆಲ್ಲ ಇದೆಲ್ಲ ಐತೆ ಒಂದು ಕೇಸ್ ಈ ಕೇಸು ಹುತಾತ್ರನೇ ಗೊತ್ತಿಲ್ಲ ನನಗೆ ಟು ಟ್ವೆಂಟಿ ಫೈವು ತ್ರೀ ಫಾರ್ಟಿ ಒನ್ ಟೂ ಟು ತ್ರೀ ತ್ರೀ ಫೋರ್ ನೈಟ್ ಫೋರು ಕಳ್ತಾರದ ಕೇಸ್ ಯಾ ನಾನು ಸ್ನೇಹಿತರಲ್ಲಿ ಸಮಾಜದಲ್ಲಿ ಈತನ ಎಫ್ ನೋಡ್ತಾ ಇರತ ಸ್ನೇಹಿತರ ಮನವಿ ಮಾಡ್ತೀನಿ ಯಾರು ಒಳ್ಳೆಯವರು ಯಾರು ಕೆಟ್ಟರು ಅದನ್ನು ತೀರ್ಮಾನ ಮಾಡಿ ಬದುಕಂತ ರೀತಿಯ ಬಟ್ ಆತನ ಬೆಂಬಲ ಕೊಡ್ತಾ ಇರ್ತಕ್ಕಂಥವ್ರು ಅದು ಎಲ್ಲ ಉತ್ತೇಜನ ಕೊಟ್ಟರೆ ಆತ ಸಮಾಜಕ್ಕೆ ಕಂಟಕ ಸತ್ಯ ಸತ್ಯ ಸೋರ್ಸಿ ನನಗೆ ನಾನು ಬೇಜಾರಿಲ್ಲ ನಾನು ಎರಡ ಅಂತ ಹೇಳ್ತಾನಲ್ಲ ನಾನು ಓಪನ್ ಚಾಲೆಂಜ್ ಮಾಡ್ತಾಯಿದ್ದೀನಿ ನನಗೆ ಎರಡು ಕುಂಟೆ ಜಾಗ ಎರಡು ಎರಡು ಕುಂಟೆ ಜಾಗ ಸೋಂಪುರದಲ್ಲಿ ಅವ್ರ ಹೆಸರಿಗೆ ಇದ್ದಿದ್ದೆ ಸತ್ಯ ಆದರೆ ನೀನಲ್ಲ ನಾನು ನೀನು ಹೇಳಿ ಜಲ್ ಬಂದೆ ನೀನು ಹೇಳಿ ನಾನು ಹ್ಯಾಂಗೆ ಮಾಡ್ಕಂತೀನಿ ನಾನು ಸಮಾಜಕ್ಕೆ ಬದುಕೋಕ ನಾನು ಸಮಾಜದಲ್ಲಿ ಬದ್ಕಕ್ಕೆ ನಾನು ಯೋಗ್ಯನೇ ಅಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿಕ್ಕೆ ಬಯಸ್ತೀನಿ ಜಗದೀಶ್ ಅವರೇ ಯಾಕೆ ಸುಮ್ಮನೆ ಸುಮ್ಮನೆ ಬೆಳಗ್ಗೆ ಎದ್ದ ತಕ್ಷಣ ನಿಂದೇ ನೋಡ್ಬೇಕಲ್ರಿ ನೀನು ಫಾಲೋಯರ್ಸ್ ಮಾಡ್ಕೊಂಡು ಬೆಳಗ್ಗೆ ಆರು ಗಂಟೆಗೆ ಬಂದುಬಿಡ್ತೀಯಾ ಏನು ನೀನು ಹುಟ್ಕೋ ಅರ್ಥ ಇಲ್ಲ ನಿನ್ಗೂ ಅರ್ಥ ಇಲ್ಲ ಹಂಗೆ ಬದುಕ್ತಾ ಇದ್ಕೋದು ನಿನ್ನ ಕರ್ಮ ನನ್ನ ಅವಶ್ಯಕತೆ ಇಲ್ಲ ನಿನ್ನ ಸಂಸಾರವೂ ಚೆನ್ನಾಗಿಲ್ಲ ಬಟ್ ನೀನು ಏನು ಹಾಳಾಗೋಗು ಬಟ್ ಸಮಾಜದ ಸಮಾಜದಲ್ಲಿ ಬದುಕ್ತಾ ಇರ್ತಕ್ಕಂಥವ್ರನ್ನ ಅಧ್ವನ ಮಾಡ್ಲಿಕ್ಕೆ ಹೋಗ್ಬೇಡ ನಾನೆಲ್ಲರೂ ಥರ ಯಾರು ಹೋರಾಟ ಮಾಡೋ ಮಾತಾಡ್ತಾರಲ್ಲೇ ಬಾರ ಬಾರೋಗ್ತಾರಲ್ಲ ಬಟ್ ನಾನು ಆ ಸಂಸ್ಕೃತಿನೆಲ್ಲ ನಂದೇ ಅದೊಂದು ಸಂಸ್ಕೃತಿ ಐತೆ ನಂದೊಂದು ಧರ್ಮ ಐತೆ ಆ ಧರ್ಮದಲ್ಲಿ ಇರ್ತಕ್ಕಂಥವ್ರು ನಾನು ವಾಲ್ಮೀಕಿ ಬದಲಾವಣೆ ಆಗಲಿಲ್ವಾ ವಾಲ್ಮೀಕಿ ಏನೇ ಕೆಲಸ ಬಟ್ ನಾವು ಏನು ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನನ್ನ ಮೇಲೆ ಅಂತ ಭಯ ಭಾಯ ಅಪರಾಧ ಒಂದೇ ಒಂದಿದ್ರೆ ನೀನು ತೋರಿಸು ನನ್ನ ಮೇಲೆ ಅವ್ರಿಗೆ ನಾನು ಹೇಳಿದೆ ಎರಡು ಲಕ್ಷ ಜನಸಂಖ್ಯೆ ನಮ್ಮ ನಲ್ಮಲ ತಾಲೂಕಲ್ಲಿ ಐತೆ ಸರ್ ಎರಡು ಜನ ಜನಸಂಖ್ಯೆಯಲ್ಲಿ ಯಾರಿಗಾದರೂ ಫೋನ್ ಮಾಡ್ಕೊಳ್ಳಿ ನನ್ನ ಬಗ್ಗೆ ಪಾಸಿಟಿವ್ ಆಗಿ ಏನಾದರೂ ಕೂಡ ಫೋನ್ ಬಂದಿಲ್ಲ ಅವ್ನು ಸರಿ ಇಲ್ಲ ಅವ್ನು ಯಾವುದೇ ಯಾವುದಕ್ಕೆ ಕ್ಯಾನ್ಸಲೇಷನ್ ಮಾಡಬೇಡಿ ರೌಡಿ ಶೀಟ್ರೂ ಅನ್ನೋದಾದರೆ ನೀವು ಕೂಡ ಮಾಡಬೇಡಿ ಸರ್ ನನ್ನ ತಂಗಲ್ಲಿ ನೀವು ಹೋಗಿ ಹೇಳಿದ್ದೀನಿ ಆ ಥರ ನಿನ್ನ ತಾಕತ್ತಿರ ಚಾಲೆಂಜ್ ಮಾಡೋದಾದ್ರೆ ನನ್ನ ರೌಡಿ ರೌಡಿ ಅಂತೆಲ್ಲ ನೀನು ನೀನು ಯಾರಪ್ಪ ನಿನ್ನ ಶಕ್ತಿ ಏನು ನೀನು ಏನು ನಿನ್ನ ಯೋಗ್ಯತೆ ಏನಾಗಾದರೆ ಯಾಕೆ ಈ ಥರ ನಿನ್ನ ಪಬ್ಲಿಸಿಟಿಗೋಸ್ಕರ ನಿಮಗೆ ಅಷ್ಟೊಂದು ಹುಚ್ಚೆ ಅಂದರೆ ಪಬ್ಲಿಸಿಟಿ ಅಂದರೆ ಸಮಾಜಕ್ಕೆ ಕೆಲಸ ಮಾಡಕ್ಕೆ ಬಾ ಸಮಾಜದ ಬಗ್ಗೆ ಹೋರಾಟ ಮಾಡ್ಲಿಕ್ಕೆ ಬಾ ಏನೇ ಸಮಾಜಕ್ಕೋಸ್ಕರ ಓಟ ಮಾಡಿದ್ಯಾ ಅಂತೇಳಾಗಾದ್ರೆ ಸೋಂಪುರದಾಗ ಇನ್ನೊಂದು ಆಪಾದನೆ ಮಾಡಿದ್ಯಾ ಯಾವುದು ಇಪ್ಪತ್ತೈದು ಎಕರೆ ಸರ್ ನಂದ್ರ ಜೊತೆಯಲ್ಲಿ ಎಸ್ ಪಿಯರು ಇಪ್ಪತ್ತೈದು ಎಕರೆ ಜಾಗ ಮಾಡೋರು ಅಂತೇಳಿ ಸೋಮಪುರ ತಾಲೂಕು ಅಂತ ಅದ್ರ ಬಗ್ಗೆ ಇತಿಹಾಸ ಗೊತ್ತಿಲ್ಲದಾಗ ಮಾತಾಡ್ತಾನಾತ ಸೋಮಪುರದಲ್ಲಿ ಇಪ್ಪತ್ತೈದು ಅಲ್ಲ ಸರ್ ಎರಡೇ ಎರಡು ಎಕರೆ ಎರಡು ಕುಂಟೆ ಜಾಗ ಎಸ್ ಪಿ ಸಾಹೇಬರಾಗಲಿ ಅವ್ರ ಎಂಟೈರ್ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ ಅವ್ರ ತಂದೆ ಅವ್ರ ತಾಯಿ ಅವ್ರ ಅಣ್ಣ ತಂದಿರು ಅವ್ರು ಚಿಕ್ಕಪ್ಪರೋ ಸೋದರ ಯಾರ ಹೆಸರಿಗೂ ಕೂಡ ಇದ್ದರೆ ಆತ ತೋರಿಸ್ಲಿ ತೋರಿಸ್ಲಿ ಪಾಪ ಆ ಥರ ಆಮೇಲೆ ನಿನ್ಗೂ ನಿನ್ನ ವಿರುದ್ಧವಾಗಿ ಮಾತಾಡ್ಲಿಕ್ಕೆಲ್ಲ ಕಾಯ್ತಾವ್ರೆ ನೀನು ಯಾಕೆ ಅಂದರೆ ಅದೇನು ಹೇಳ್ತಲ್ಲ ಮೂರು ಬಿಟ್ಟು ದುಡ್ಡು ಆ ಥರ ನಿನ್ಗೆ ನಿನ್ನ ಬಿಟ್ಬಿಟ್ಟು ದೂರ ಮಾಡೋರಷ್ಟೇ ಅವ್ರದ್ದೇ ಅದೊಂದು ಅಭಿಮಾನಿಗಳ ಸಂಘ ಐತೆ ನಮ್ದೆ ಅದೊಂದು ಎಲ್ಲ ವ್ಯವಸ್ಥಿತವಾಗಿ ನಾವು ಕೂಡ ಎಲ್ಲ ಯೋಚನೆ ಇದ್ದೀವಿ ಬಟ್ ನಿನ್ನಿರೋದು ಮಾತಾಡಿ ನೀನು ಹೋಗೋ ಅದೇನೋ ಕೊಚ್ಚ ಕಲ್ಲೇಸ್ ರಚಿಸ್ಕೊಳ್ಳೋದು ವ್ಯವಸ್ಥೆ ಜಾ ಬೇಡ ಅಂತ ಬಿಟ್ಟು ನಾವು ಕೂಡ ಸುಮ್ಮನಿದ್ದೀವಿ ನನ್ನ ರೌಡಿ ರೌಡಿ ಆಮೇಲೆ ನಮ್ಮ ಪ್ರೆಷರ್ ಬಗ್ಗೆ ಮಾತಾಡ್ತೀವಿ ಮಾತಾಡ್ಲಿಕ್ಕೆ ಹೋಯ್ತು ಅವನೇ ಹೇಳಿ ಅಂಥವ್ರು ನಿಮ್ದೊಂದು ಟೀಮು ಪತ್ರಿಕೆ ನಡೆಸ್ಬೇಕಾದ್ರೆ ಹಲವಾರು ಇವತ್ತು ಕೂಡ ವಿಜಯ ಕರ್ನಾಟಕ ಪ್ರಜಾವಾಣಿ ಕನ್ನಡಪ್ರಭ ಈ ಸಂಜೆ ಎಂಥದ್ದು ಆಮೇಲೆ ಹಿಂದೂ ಸಂಜೆ ಟಿ ವಿ ನೈನು ಎಲ್ಲ ಯಾರು ಆಮೇಲೆ ಪಬ್ಲಿಕ್ ಟಿ ವಿ ಎಲ್ಲವಾರು ಹಲವಾರು ಮಾಧ್ಯಮಗಳು ಯಾವ ರೀತಿ ಬಂದ್ತವೆ ನೀನು ಪುಕ್ಷೆ ಸ್ಪೇಸ್ಬುಕ್ಕಲ್ಲಿ ಬಂದ್ಬಿಟ್ಟು ನಾನು ನಾನು ತನ್ನ ನಮ್ಮಲ್ಲಿ ಒಬ್ಬರು ಫೋರ್ ಅವನು ಫೋರ್ ಟ್ವೆಂಟಿ ಆತ ಪತ್ರಿಕೆ ಮಾಡಿಕೊಂಡು ಎಲ್ಲಾರ್ದು ದುಡ್ಡು ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಹೆಸರು ಆತನ್ನ ನಿಮ್ಮ ಕ್ರಷರ್ ಹಂಗೈತಿ ಹಿಂಗೈತಿ ಅಂತ ಹೇಳ್ತೀವಿ ವಾಸ್ತವ ಸ್ಥಿತಿಗೆ ಗೊತ್ತಿದ್ದು ಮಾತಾಡ್ರಿ ಜಗದೀಶ್ ಅವರೇ ವಾಸ್ತವತ್ ಗೊತ್ತೆ ಸತ್ಯ ಮಾತಾಡು ನೀನು ಸತ್ಯ ಮಾತಾಡಿದಾಗ ನಾನು ಕೂಡ ಒಪ್ಕೊಂತೀನಿ ನೀನು ಸತ್ಯನೇ ಇಲ್ಲ ಅದು ಯಾವುದೋ ಪಾಣಿ ಹಾಕ್ಬಿಟ್ಟು ಇಲೀಗಲ್ ಆಕ್ಟಿವಿಟಿ ಆಗಿದ್ರೆ ಇಡೀ ಸಮಾಜದಲ್ಲಿ ಇಲೀಗಲ್ ಆಕ್ಟಿವಿಟಿ ಮಾಡ್ತಾಯಿದ್ದೀನಿ ನಾನು ರೌಡಿ ಶೀಟ್ರಲ್ಲಿ ಒಬ್ಬ ರವಿಚಂದ್ರ ಪ್ರೆಷರ್ ಅಂತ ಹೇಳ್ತೀಯಾ ನಿಗೇನು ನೈತಿಕತೆ ಇತ್ತೆ ಅದರ ಏನೋ ಡಾಕ್ಯುಮೆಂಟ್ ಇದ್ದರೆ ಒಂದಿದ್ದರೆ ಒಂದು ನಿಂಗೆ ತೋರಿಸ ನೀನು ರೌಡಿ ಶೀಟ್ರ್ದಾಗೆ ನಂದು ತೋರಿಸು ನನ್ನ ತೋರಿಸು ನೀನು ರೌಡಿ ಶೀಟ್ರ್ ಮಾಡಿದ್ಯಪ್ಪ ಈ ಥರ ಇಲೀಗಲ್ ಆಕ್ಟಿವಿಟಿ ಮಾಡಿದ್ಯಾ ಈ ಥರ ಬಡವ್ರ ಬಗ್ಗರು ತೊಂದರೆ ಕೊಟ್ಟಿದ್ಯಾ ಈ ಸರ್ ಈ ಥರ ಸಮಾಜದ್ರೋ ಕೆಲಸ ಮಾಡಿದೆಯಾ ತೋರಿಸೋದನ್ನು ಏನು ಇಲ್ಲದನ್ನು ನನ್ನ ನೀನು ಆ ಥರ ಈಗ ನಾನು ಏನೋ ಮಾಡಿ ಸಾಧನೆ ಮಾಡಿದೆ ಅಂತ ಹೇಳಲಿಕ್ಕೆ ಬಯಸಲ್ಲ ಕೇಳ್ಕೊಂಬ ಡಬಾಸ್ಪಡೆ ಸೋಮ್ ನಲ್ಮಲ ತಾಲೂಕಲ್ಲಿ ಸೋಮಪುರದಲ್ಲಿ ಜಗದೀಶ್ ಚೌಧರಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಕೊರೋನಾ ಸಂದರ್ಭದಲ್ಲಿ ನನ್ನ ಉಸಿರನ್ನು ಹೋರಾಟಕ್ಕಿಟ್ಟು ನಾನು ಓಡಾಟ ಮಾಡಿದ್ದೀನಿ ಸಮಾಜ ಜನಕ್ಕೆ ಕೆಲಸ ಮಾಡಿದ್ದೀನಿ ಅದು ನಾನು ಮಾಡಿ ಸಾಧನೆ ಹೇಳ್ಕೊ ಹೇಳಲಿಕ್ಕೆ ಹೋಗೋಲ್ಲ ನಿಂತರ ನೀನು ಬೆಳಗ್ಗೆ ಇದ್ದರೆ ಬೇರೆ ಕೆಲಸ ಇಲ್ಲ ಅದೇನೋ ಸಿಡಿ ಕೇಸ್ ತಂದೆ ಅದು ಮೂಲಗೋಯ್ತು ಏನೋ ಬಿಡು ಅದೆಲ್ಲ ಬೇರೆ ಒಬ್ಬ ಕಾಮೆಂಟೆಲ್ಲ ನೀವು ಕಂಡು ನೋಡಿ ಅದೆಲ್ಲ ದೊಡ್ಡದ ಮಾತಾಡಕ್ಕೆ ಹೋಗೋಲ್ಲ ಬಟ್ ಅದು ನನ್ನ ಬಗ್ಗೆ ನೀನು ಆರೋಪ ನನ್ನ ಬಗ್ಗೆ ಅಂತಲ್ಲ ಯಾರ ಬಗ್ಗೆ ನಾನು ಆರೋಪ ಮಾಡಬೇಕಾದ್ರೆ ಈಗ ರವೀಶೋರ ಬಗ್ಗೆ ಆರೋಪ ಮಾಡ್ತಾಯಿದ್ದೆ ಒಂದೇ ಒಂದು ದಾಖಲೆ ಬರಲಿಲ್ಲ ಊರು ಸುತ್ತ ಸುತ್ತ ಊರು ಸುತ್ತ ಮಾತಾಡ್ತೀಯ ಒಂದೇ ಒಂದು ಆರೋಪ ಒಂದು ಆರೋಪ ನೀವು ಕೊಡು ಗೌರ್ಮೆಂಟಿಗೆ ಕೊಡು ನಾನು ಬ್ಯಾಡಲಿಂತ ಬೇಡ ಅಂತ ಹೇಳ್ತಾ ಇಲ್ಲ ರಾಜ್ಯಪಾಲರು ತಲುಪ್ಸು ನಾನು ಬೇಡ ಅಂತ ಹೇಳಕ್ಕೆ ಹೋಗ್ತಾ ಇಲ್ಲ ಸಿ ಎ ಡಿ ಕೊಡು ಇ ಡಿ ಕೊಡು ಕೆಲಸದ ಸಸ್ಪೆಂಡ್ ಅವ್ರನ್ನ ನನಗೆ ಬೇಜಾರಿಲ್ಲ ಅವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತೀಯಲ್ಲ ನಿನ್ನ ಏನು ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ ಸುಮ್ಮ ಸುಮ್ಮನೆ ನೀನು ನೀನೇ ಬೈಕತ್ತಿ ಅಲ್ಲ ರೀ ನೀನು ನೀನೇ ಕರಿತೀಯ ಶೀಟ್ರು ಸೀಟ್ರೂ ಡಬ್ಬಿಸ್ಬಿಟ್ಟೆ ಒಬ್ಬರು ನೀನು ಯಾವ ಸೀಟಯ್ಯ ನೀನು ಇದೇ ಜಗದಿ ಇದು ನೀವು ಫೋಟೋ ನಿಂದೆ ತಾನೇ ಅದು ನೀನು ಯಾವ ಸೀಟ್ರು ನೀನು ರೌಡಿ ಅಲ್ವಾ ನೀನು ಯಂಗ್ ಲಾಯರ್ ಅಂತ ಒಪ್ಕೋಬೇಕಾರೆ ಒಬ್ಬ ರೌಡಿ ಸೀಟ್ರು ಅದ್ರ ಕೇಸ್ ಹೆಂಗೆ ಕೊಡ್ತಾರೆ ನೀನೇ ಸಮಾಜದ್ರೂ ಕೆಲಸ ಮಾಡಿ ರೌಡಿ ಶೀಟ್ರಿಗೆ ಹಾಕ್ಸ್ಕೊಂಡಿದ್ದೀಯ ಅಂತಂದಮೇಲೆ ನನ್ನನ್ನು ರೌಡಿ ಸೀಟ್ರು ಮೇಲೆ ನಿನ್ನ ಕೈಗೆ ಹೆಂಗೆ ಕೇಸ್ ಕೊಡ್ತಾರೆ ನಿನ್ನ ಇತಿಹಾಸ ಏನಾಗಾದ್ರೆ ನಿನ್ನ ಉದ್ಯೋಗ ನನಗೈತು ಉದ್ಯೋಗ ಆಯ್ತು ನಾನು ಬೆಳಗ್ಗೆ ಇದ್ದರೆ ನಾನು ಕ್ರೆಷರ್ ನಡೆಸ್ತೀನಿ ಲೀಗಲ್ಲ ಕ್ರೆಷರ್ ನಡೆಸ್ತೀನಿ ಬೆಳಗ್ಗೆಯ್ರು ಕ್ರೆಷರ್ ನಡೆಸ್ತೀನಿ ಸಮಾಜದಲ್ಲಿ ಆಕ್ಟಿಡಕ್ಕೆ ಬಗ್ಗೆ ಕೆಲವು ಕೆಲಸ ವಿಚಾರಗಳನ್ನ ಮಾಡಿ ಬದುಕ್ತಾ ಇದ್ದೀನಿ ನಿನ್ನ ಉದ್ಯೋಗ ಏನು ನಿನ್ನ ಬಾರ್ ಕೌನ್ಸಿಲಿಂದನೇ ವಜಾ ಮಾಡೋರು ಅಂತ ನೀನು ಮಾಡೋ ಆಕ್ಟಿವಿಟಿ ನೋಡಿ ಬಾರ್ ಕೌನ್ಸಿಲಿಂದ ವಜಾ ಮಾಡೋರು ನಿನ್ನ ಜಗದೀಶ್ ಅವರೇ ಏ ಜಗದೀಶ್ ಅಂತ ಕರೆ ಶಕ್ತಿ ನನಗೂ ಐತೆ ಬಟ್ ನನಗೂ ನಿನಗೂ ಆ ಥರ ನಾನು ಮಾತಾಡ್ಲಿಕ್ಕೆ ಹೋದರೆ ನನಗೂ ನಿನಗೂ ತೂಕ ಬೆಲೆ ಇರೋಲ್ಲ ಯಾರೋ ನಿಮಗೆಲ್ಲ ನಿನ್ನೊಂದು ಟೀಮ್ ಐತಿ ಎಫ್ ಎಲ್ ಬರೋ ನೋಡ್ತಾ ಇದ್ದೀನಿ ನಾನು ಅಯ್ಯೋ ಯಾ ಯಾ ಏನು ರೀ ನಿನ್ನ ಆಟ ಏನು ನಿನ್ನ ಉಚ್ಚಾಟ ಯಾಕೆ ಬ ಯಾವ ಪುರುಷಾರ್ಥಕಂಗೆ ಸಾಯ್ತಾ ಇದೆಯಾ ನೀನು ಸಮಾಜದ ಮುಖ್ಯ ಕೆಲಸ ಮಾಡಬೇಕು ಅನ್ನಂಗಿರೇ ನೀನು ಕೂತಿರ್ತಕ್ಕಂಥ ಆಫೀಸಲ್ಲಿ ಕೂತಿದ್ದೀನ ಆಫೀಸ್ ಸುತ್ತಮುತ್ತ ಇರ್ತಕ್ಕ ಸ್ಲಮ್ಗಳ್ಗೆ ಸ್ಲಮ್ ಮನೆಗಳವಲ್ಲ ಬಡವ್ರುಗಳವರಲ್ಲ ಅವರಲ್ಲ ಬಡ ಬರ್ತನಲ್ಲಿ ಜೀವನ ಮಾಡ್ತಾ ಜನಗಳು ಅವರಲ್ಲ ಆಮೇಲೆ ಸ ಸಮಾಜದಲ್ಲಿ ಈನಾಸತಿಯಲ್ಲಿ ಬದುಕ್ತಾವ್ರಲ್ಲ ಅವ್ರಿಗೆ ದಾರಿ ತೋರಿಸು ಸರ್ಕಾರ ಯುದ್ಧ ಹೋರಾಟ ಮಾಡು ಆ ಸ್ಲಂಬಲ್ಲಿ ಮಾಡ್ ಸ್ಲಂಬಲ್ಲಿ ಬಳಬಾಡತಕ್ಕಂಥವ್ರು ಹಿಂದೆ ಇರ್ತಕ್ಕಂಥ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡೋರು ಮನೆ ಕಡಿಸ್ಕೊಡು ನಾನು ನಿನ್ನ ಪಾದಕ್ಕೆ ಹೂವು ಹಾಕ್ತೀನಿ ಬೆಳಗ್ಗೆ ಇದ್ರೆ ಸುಮ್ಮ ಸುಮ್ಮನೆ ಖಾಲಿ ಬಿಲ್ಡಪ್ ಕೊಡ್ತೀನಿ ರಾಜ್ಯದಲ್ಲಿ ಜಲಂತ ಸಮಸ್ಯೆಗಳು ಎಷ್ಟಿಲ್ಲ ರವಿಚಂದ್ರ ಒಬ್ಬರೇ ರಾಜ್ಯದಲ್ಲಿ ದುಡ್ಡು ಮಾಡಿರೋದಾ ರವಿಚಂದ್ರ ಒಬ್ಬರೇ ರಾಜ್ಯದಲ್ಲಿ ಹೋರಾಟ ಮಾಡ್ತಾರದ ರವಿಚಂದ್ರ ಒಬ್ಬರೇ ಹೆಸರು ಮಾಡಿರೋದ ಆಗ ಯಾರು ಇಲ್ವಾ ಆರೋಪ ಬಂದೇ ಸತ್ಯ ಒಪ್ಕೊಂತೀನದನ್ನು ತನಿಖೆ ಮಾಡಲಿಕ್ಕೆ ನಮ್ಮಲ್ಲಿ ಹಲವಾರು ಸಮಸ್ಯೆಗಳು ಸರ್ಕಾರ ಎಲ್ಲೋ ಅವ್ರ ಮೇಲೆ ತನಿಖೆ ಮಾಡಬೇಡಿ ಅಂತ ಎಲ್ಲೂ ತರಕಾರ ತಡೆದಿಲ್ವಲ್ಲ ನೀನು ಯಾರಪ್ಪ ಏನೇ ನಿನ್ನ ಕೊಡಗಿ ರಾಜ್ಯಕ್ಕೆ ಯಾಕೆ ನನ್ನ ರೌಡಿ ರೌಡಿ ಅಂತೀರ್ರಿ ಬಾ ಡಬಸ್ ಬೇಡಕ್ಕೆ ಬಾ ಇಲ್ಲ ನೀನೇ ಫೋನ್ ಮಾಡು ನಾನು ಓಪನ್ ಆಗ್ತಾ ಇದೀನಿ ನೀನೇ ಫೋನ್ ಮಾಡು ನೀನು ನನ್ನೇ ಸೇಳ್ಬಿಟ್ಟು ಕಾಮೆಂಟ್ ಮಾಡಕ್ಕೆ ಅಲ್ಲಿ ಬಿಡು ಲೈವ್ ಬಿಡು ನನ್ನಿರುದುವ ಕಾಮೆಂಟ್ ಮಾಡ್ತಾರೆ ಇಲ್ವಾ ಅಂತಕ್ಕಂಥದ್ದು ನೀನು ನೋಡು ಅವ್ನು ಯಾರೋ ಫೋರ್ ಟೊಂಟಿನ್ನ ಜೊತೆಲಿ ನೀನು ಈ ಹಸಿರೆಳೋಕ್ಕೂ ಅಸಹ್ಯ ಅನಿಸ್ತದೆ ಅಂಥವ್ ಇಟ್ಕೊಂಡು ಯಾರೋ ಇದಕ್ಕೆ ಕೊಡ್ತಾನೆ ದಾಖಲೆ ಕೊಡ್ತಾನೆ ಎರಡು ಎಕರೆ ಅಂತ ಹೇಳ್ರಿ ನನಗೆ ಇದನ್ನು ನೀನು ತೋರಿಸಲಿಲ್ಲ ಅಂದರೆ ಈ ಸಮಾಜದಲ್ಲಿ ನೀನು ಬದುಕೋಕ್ಕೆ ಅನಾಲಾಯಕ್ ನಾನು ಎರಡು ಎಕರೆ ಕೊಟ್ಟೆ ರೌಡಿ ಸೀಟ್ರ್ ಕ್ಯಾನ್ಸಲ್ ಮಾಡಿಸ್ಕೊಂಡು ನೀನು ಹೇಳ್ತಾ ಇದೆಯಾ ಅದನ್ನು ನಿನ್ನ ತೋರಿಸ್ಬೇಕು ನೀನು ತೋರಿಸಿದ್ರೆ ನಿನ್ನ ಪಾದಕ್ಕೆ ಎಂಟೈರ್ ನನ್ನ ಫ್ಯಾಮಿಲಿ ನನ್ನ ಸ್ನೇಹಿತರೆಲ್ಲ ಬಂದು ಹೂವು ಹಾಕ್ತೀವಿ ತೋರಿಸ್ಲಿಲ್ಲ ಅಂದ್ರೆ ಏನು ಮಾಡ್ಬೇಕು ನಿನಗೆ ತೋ ಹದಿನಾಲ್ಕು ವರ್ಷಕ್ಕೆ ಕರೆಕ್ಟಾಗಿ ರೌಡಿ ಶೀಟ್ರ್ ಕ್ಯಾನ್ಸಲ್ ಆಗೈತೆ ಹದಿನಾಲ್ಕು ಜನ ಎಸ್ ಪಿಗಳು ಭೇಟಿ ಮಾಡಿದ್ದೀನಿ ಹದಿನಾಲ್ಕು ಜನ ಸಬ್ಇನ್ಸ್ಪೆಕ್ಟರ್ ಭೇಟಿ ಮಾಡಿದ್ದೀನಿ ಹದಿನಾಲ್ಕು ಜನ ಸರ್ಕಲ್ ಸ್ಪೇಟರ್ ಭೇಟಿ ಮಾಡಿದ್ದೀನಿ ಹದಿನಾಲ್ಕು ಜನ ಡಿ ಭೇಟಿ ಮಾಡಿದ್ದೀನಿ ಪ್ರತಿಯೊಬ್ಬರು ಕೈ ಮುಗಿದೀನಿ ಯಾಕೆ ನನ್ನ ರೌಡಿ ಶೀಟ್ ಸೇರಿಸ್ತೀರಿ ಇಂಥ ಸಮಾಜದಲ್ಲಿ ನನ್ನಂಥವ್ರು ಹಲವಾರು ಜನ ಅಲ್ಲಿ ಲೋಕಲ್ ಸಬ್ಇನ್ಸ್ಪೆಕ್ಟರ್ ಮಾಡೋ ಚೀ ತೀಟ್ಗೆ ಹಲವಾರು ಜನ ರೌಡಿಗಳಾಗೋರು ಇವತ್ತು ಅವ್ರು ಚಾಷ್ಟೆ ತೀರ್ಸ್ಕೊಳ್ಳೋಕ್ಕೋಸ್ಕರ ಇವತ್ತು ಹೇಳ್ತಾರೆ ನಾನು ತಿರ್ಗಿ ರಿ ಓಪನ್ ಮಾಡ್ತೀನಿ ನನಗೇನು ಇಲ್ಲ ನಾನು ಕಾನೂನು ಐತೆ ಹೋರಾಟ ಮಾಡ್ತೀನಿ ನನ್ನ ಮೇಲೇನೋ ಕೇಸಿದ್ರೆ ನಾನು ಸಮಾಜ ಮುಖ್ಯ ವಿರುದ್ಧವ್ ಕೆಲಸ ಮಾಡ್ತಾಯಿದ್ದಾರೆ ಸಬ್ಇನ್ಸ್ಪೆಕ್ಟರ್ ಆಗಲಿ ಈ ಕ ಗೌರ್ಮೆಂಟ್ ಆಗಲಿ ಹಾಕ್ಲಿ ಅಂತ ತೊಂದರೆ ಇಲ್ಲ ಬಟ್ ಆ ಥರ ಒಂದು ಚಟುವಟಿಕೆಗಳು ಕೂಡ ಮಾಡ್ತಾಯಿಲ್ಲ ಮಿಸ್ಟರ್ ಜಗದೀಶ್ ಅವರೇ ನಿನ್ನ ಪ್ರ ನಿನ್ನ ಪ ನಿನ್ನೂ ನಾನು ನಿನ್ನ ಪ ಇರುದ್ ನನಗೆ ಅಸಹ್ಯ ಅನಿಸ್ತದೆ ನೀನು ನನ್ನ ಈಕ್ವಲ್ ಅಲ್ಲ ನೀನು ಅನ್ಕೊಂಡಿರ್ಬೇಕು ರಾಜ್ಯದಲ್ಲಿ ದೊಡ್ಡವನು ಅಂತ ನನಗೆ ಯಾವುದೇ ಕಾರಣಕ್ಕೂ ನೀನು ಈಕ್ವಲ್ ಅಲ್ಲಯ್ಯ ಈಕ್ವಲ್ ಅಲ್ಲ ನಾನು ಇನ್ನೂ ಏನು ಸಮಾಜಕ್ಕೆ ಕಾಣಿಸ್ಕೊಂಡಿಲ್ಲ ನಾನು ರಾಜ್ಯದ ಒಬ್ಬ ಪ್ರಜೆ ರಾಜ್ಯದಲ್ಲಿ ಇಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ ನಿನ್ನ ಬಗ್ಗೆ ಭಾಳ ಗೌರವ ಇತ್ತು ಬಟ್ ಅಸೆ ಅನಿಸ್ತದೆ ನಿನ್ನ ಮಕ್ಕಗಳ್ ನೋಡಿದ್ರೆ ನಿನ್ನ ಮಾತಾಡೋ ಆಕ್ಟಿವಿಟಿಗಳು ನೋಡಿದ್ರೆ ನಿನ್ನ ನೆಡ್ಕೊಳ್ಳೋದಲ್ಲ ಈ ಸಿಲ್ಲಿ ಸಿಲಿ ಸಿಲಿಗಳ ಥರ ಮಾತಾಡೋದು ನೋಡಿದ್ರೆ ಅಸೆ ಅನಿಸ್ತದೆ ನಿನ್ನ ಬಂದು ನಿನ್ನ ಫ್ಯಾಮಿಲಿ ಇದೇನಾಗೈತೆ ಅಂತ ಗೊತ್ತು ಸಮಾಜಕ್ಕೆ ಗೊತ್ತು ಫ್ಯಾಮಿಲಿ ರೋಡ್ ಎರಡು ಇರೋದು ಗೊತ್ತು ನಿಮ್ಮ ನಲವತ್ತೈದರ ಐವತ್ತು ಕೇಸ್ ಇರ್ತಕ್ಕಂಥ ದಾಖಲೆ ಇಲ್ಲ ಐತೆ ಒಂದಲ್ಲ ಎರಡಲ್ಲ ನಲವತ್ತೈವತ್ತು ಕೇಸ್ ಇರೋ ದಾಖಲೆ ಐತೆ ಇವಕ್ಕೆಲ್ಲ ಏನು ಆನ್ಸರ್ ಮಾಡ್ತೀನಿ ನೀನು ನನ್ನ ರೋಡ್ ಶೂಡ್ರ್ ಕ್ಯಾನ್ಸಲ್ ಮಾಡಕ್ಕೆ ಎರಡು ಎಕರೆ ಜಮೀನು ಬರ್ಕೊಂಡು ಒಬ್ಬ ರೌಡ್ ಶೀಡ್ರ್ ಅಂತಿಲ್ಲ ನಿನ್ನ ಮೇಲೆ ಹದಿನೇಳು ಕೇಸ್ ಇರೋ ಡಾಕ್ಯುಮೆಂಟ್ ಐತಲ್ಲ ಇದನ್ನ ನಾನು ಕೊಡ್ತೀನಿ ಮಾಧ್ಯಮಕ್ಕೆ ಕೊಡ್ತೀನಿ ಹದಿನೇಳು ಕೇಸ್ ಐತಲ್ಲ ಇದು ಯಾವುದು ಇದು ಹದಿನೇಳು ಕೇಸ್ ಇರ್ತಕ್ಕಂಥ ಡಾಕ್ಯುಮೆಂಟ್ ಯಾವುದು ಯಾವುದಿಲ್ಲ ನಿನ್ನ ಮೇಲೆ ಯಾವುದೇ ಇದೆಲ್ಲ ಇದೆಲ್ಲ ಐತೆ ಒಂದು ಕೇಸ್ ಈ ಕೇಸು ಆ ಹುತಾತ್ರನೇ ಗೊತ್ತಿಲ್ಲ ನನಗೆ ಟೂ ಟ್ವೆಂಟಿ ಫೈವು ತ್ರೀ ಫಾರ್ಟಿ ಒನ್ ಟೂ ಟು ಥ್ರಿ ತ್ರೀ ಫೋರ್ ನೈಟ್ ಫೋರು ಕಳ್ತಾರದ ಕೇಸ್ ಹಾಸ್ಗಳಿದೆಯಲ್ಲಯ ಹಾಂ ಏನು ನಿನ್ನ ಇದಕ್ಕೆ ಏನು ಆನ್ಸರ್ ಸುಮ್ ಸುಮ್ಮನೆ ಆಗ್ತಾರೆ ಹಾಗಾದ್ರೆ ನಿನ್ನ ಮೇಲೆ ಹಾಕಿರೋ ಕೇಸೆಲ್ಲ ವರ್ನಾಲಿಟಿ ನನ್ನ ಮೇಲೆ ಹಾಕಿರ್ತಕ್ಕಂಥ ಕೇಸ್ ಮಾತ್ರ ಅಪಾಲಜಿನಾ ಏನ ಜಗದೀಶ್ ಅವರೇ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಒಂದೇ ಒಂದು ಅದು ಬಂದಿದ್ದೆ ನಿಂಗೆ ಅವ್ರು ಜನ ಮಕ್ಕ ಊತ್ ಅಂತ ಮಾಡ್ತಾರೆ ಅಲ್ಲೆಲ್ಲ ಅದು ಕೈಗಾರಿಕಾ ಪ್ರದೇಶ ಒಳಗೆ ತ್ಯಾಜ್ಯ ಗಲಾಟೆ ಮಾಡ್ತಾರೆ ಅಂತ ಬಿಟ್ಟು ಡಬ್ಳಾಪುರ ತಾಲೂಕಲ್ಲಿ ಬಂದಿದ್ದಲ್ಲ ನೀನು ಏನೇನು ಮಾತಾಡಿದೆ ಏನು ಮಾಡಿದೆ ಅಂತೆಲ್ಲ ನನಗೂ ಕೂಡ ಗೊತ್ತು ಅರ್ದೇ ತನ್ನ ಪಬ್ಲಿಕ್ ಇವತ್ತು ಕೂಡ ಇವತ್ತು ಕೂಡ ನಾನು ಪಬ್ಲಿಕ್ ಬತ್ತಿರಲಿಲ್ಲ ನಾನು ಇರೋದು ಮಾತಾಡ್ತಿರ್ಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ಒಬ್ಬ ಹಿಂದುಳುವರದ ಜನಾಂಗದಲ್ಲಿ ಹುಟ್ಟಿ ಅವ್ರ ಐ ಪಿ ಎಸ್ ಮಾಡಿ ಲಕ್ಷಾಂತರ ಅಭಿಮಾನಿಗಳು ರವಿಚಂದ್ರ ಅವ್ರಿಗೆ ಅವರೇ ನೀನು ಒಂದೇ ಒಂದನ್ನು ಒಂದು ಶ್ಲೋಕ ಹೇಳು ಒಂದು ಸಿದ್ಧಾಂತ ಹೇಳು ಒಂದು ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥವ್ರ ಬಗ್ಗೆ ಮಾತಾಡು ನೀನು ನೀನೇ ಬೈಕ್ ಅಂತ ಐ ಬರೋ ಬರ್ರೋ ಅಂತ ಏನು ಅರ್ಥ ನೀನು ಫೇಸ್ಬುಕ್ಕಲ್ಲಿ ಬಂದು ಹೊಡೆಯಕ್ಕಾಯ್ತದೆ ನಿನ್ನ ಬಾ ಎದುರುಗಡೆ ಎದುರುಗಡೆ ಕುಂಡೋಸಿ ನಿನ್ಗೆ ಯಾರೋ ಚಿಕ್ಕ ಹುಡುಗ ಬಂದುಬಿಟ್ಟು ನಿಮ್ಮ ಮೇಲೆ ಐ ನಿ ಅಂತ ಕೇಳ್ತಾರೆ ನಿನಗೆ ನೀನು ಏನು ಗೊತ್ತೋ ಒಂದೇನಾಗ್ಬಿಟ್ಟಿದೆ ಅಂತಂದರೆ ನೀನು ಬರೀ ಟಿ ವಿ ಮಾಧ್ಯಮ ನೋಡೇ ಬದುಕ್ತಾ ಇದ್ದೆ ಹೊರಗಿನ ಪ್ರಪಂಚಕ್ಕೆ ಬರಪ್ಪ ಜಗದೀಶ್ ಅವರೇ ಹೊರಗಿ ಪಪ್ಪ ಚಿಕ್ಕ ಬಾ ಬಾ ನಾನು ಅವಾಗ ಒಳಗೆ ನಿನ್ನ ಪಕ್ದಲ್ಲ ಅಕ್ಕಪ್ಪದೆ ಸ್ಲಮ್ಗಳಲ್ಲವಲ್ಲ ಜನ ಅವ್ರಿಗೊಂದು ಮನೆ ಕೊಡ್ಸೋಕೆ ಸಿ ಎಮ್ ಎಲ್ ಹುರಿದು ಗಲಾಟೆ ಮಾಡೋ ವಿಧಾನಸೌಧ ಮುಂದೆ ಕೂತ್ಕೊ ನೀರಿಲ್ಲ ನೀರು ಹೋರಾಟ ಮಾಡಿ ನೀರಿಲ್ಲ ಅಂತ ಉದಾಸೋದ ಮುಂದೆ ಕೂತ್ಕೊಂಡು ನೀನು ಒಪ್ಕೊಂತ ನೀನು ಏನು ನೀನು ಏನೈತೆ ಅಂತ ನನ್ನ ಹಿಡ್ಕೊಂಡು ಅಲ್ಲಾಡ್ಸ್ತಾ ಇದೆಯಾ ತೋರಿಸೋ ನಾನೀಗ ಹೇಳ್ತಾ ಇದ್ದೀನಿ ಮಾಧ್ಯಮಕ್ಕೆ ಕೇಳ್ತಾ ಇದ್ದೀನಿ ನಿನ್ನ ನೈತಿಕ ಅಂತಕ್ಕಂಥದ್ದು ಇದ್ರೆ ಸಮಾಜದಲ್ಲಿ ಬದುಕೋಕ್ಕೆ ನಾಲಯಕು ಅಂತಕ್ಕಂಥದ್ದು ನಿನಗೆ ನಮ್ಮ ಆತ್ಮಸಾಕ್ಷಿ ನಿನಗೆ ಮೂರು ಬಿಟ್ಟಿದೆ ಅನ್ಕೊಂಡಿದ್ದೀನಿ ಬಟ್ ನನ್ನ ವಿಚಾರದಲ್ಲಿ ನಿನ್ನ ಇದ್ದರೆ ಸದ್ಯ ನಾನು ರೋಟಿ ಶೋಟ್ರು ಓಪನ್ ಮಾಡ್ಕೊಂಡಿದ್ದೀನಿ ಇವತ್ತು ನಿನಗೆ ಎದ್ರ ಕಡೆ ಡಿಪಾರ್ಟ್ಮೆಂಟರು ಕೂಡ ಓಪನ್ ಮಾಡಿಬಿಡ್ತೀವಿ ಅಂತಾರಂತೆ ಅದಕ್ಕೆಲ್ಲ ಎದ್ರ ಕಡೆ ಸಿಟ್ಟರೆ ಭಗವಂತ ಈ ಸಮಾಜದಲ್ಲಿ ಇಂಥ ಅನ್ಯಾಯಗೊಂಡ ಹೆಸರು ಶಕ್ತಿನ ಗಾಲ ಕೊಟ್ಟಿದ್ದಾಯ್ತು ನಿನ್ನೆ ಎದುರು ಸಹ ದೊಡ್ದಲ್ಲ ಎದುರಿಸ್ತೀನಿ ಅದನ್ನೇನು ಚಿಂತೆ ಇಲ್ಲ ಬಟ್ ನಾನೆಲ್ಲ ಎಲ್ಲಿಗಲ್ಲಾಗಿ ಒಂದೇ ಒಂದು ಕೆಲಸ ಮಾಡ್ತಾಯಿರೂ ಕೂಡ ಸರ್ಕಾರ ಕಾನೂನು ಬದು ನನ್ನಲ್ಲೇ ಶಿಕ್ಷೆ ಕೊಡಲಿ ನನಗೇನು ಇಲ್ಲ ನ್ಯಾಯ ಬರ್ತಾ ಇರ್ತದೆ ನನ್ನಂಥವ್ರನ್ನ ತೇಜವಾದ ಮಾಡಿ ನೀನು ಹೆಸ್ರು ಮಾಡ್ಕೊತೀನಿ ದುಡ್ಡು ಮಾಡ್ತೀನಿ ಅಂತಕ್ಕಂಥದ್ದೇನ ತಿಳ್ಕೊಂಡಿದ್ರೆ ಫೇಲ್ ಆಯ್ತು ಅಂತಕ್ಕಂಥ ಮತ್ತೊಂದು ಕೂಡ ಅಲ್ಲಿಗೆ ಬಯಸ್ತೀನಿ ನಾನು ನನಗೆ